ನನಗೆ ಕನ್ನಡ ಒಂದಂಶದ ಕಾರ್ಯಕ್ರಮ ಆಗಬೇಕು ಅನ್ನೋ ಆಸೆ ಇದೆ. ಒಂದಂಶದ ಕಾರ್ಯಕ್ರಮ ಕನ್ನಡ, ಕನ್ನಡವನ್ನು ಕಾಪಾಡಿಕೊಳ್ಳದಿದ್ದರೆ ಮುಂದೆ ಕರ್ನಾಟಕದ ಆಸ್ತಿ ಅಂತಸ್ತುಗಳು ನಮ್ಮ ಕೈಯಿಂದ ತಪ್ಪೋಗುವ ಎಲ್ಲ ಅಪಾಯ ಇದೆ. ಈಗ ಭಾಷಾವಾರು ವ್ಯವಸ್ಥೆಯಲ್ಲಿ ನಮಗೆ ಕರ್ನಾಟಕ ಸಿಕ್ಕಿದೆ, ಅದಕ್ಕೆ ಹಕ್ಕಿನ ಪತ್ರ ಕನ್ನಡ. ಅಕಸ್ಮಾತ್ ಈ ಭಾಷಾವಾರು ಅನ್ನೋದು ಬದಲಾಗಿ ದಿಶಾವಾರು ಅಂತ ಏನಾದರೂ ಆಗಿದ್ರೆ ಆವಾಗ ಕನ್ನಡ ನಮ್ಮ ಕೈ ತಪ್ಪೋಗುತ್ತೆ. ಆಗ ನಾವು ಕೇಳಬೇಕಾದ ಹಕ್ಕಿನ ಶಕ್ತಿ ಗುಂದು ಹೋಗುತ್ತೆ. ಅದನ್ನು ಗಮನಿಸ್ಕೊಂಡು ಇಡೀ ಕನ್ನಡ ನಾಡಿನ ಎಲ್ಲ ಕನ್ನಡದ ಮನಸ್ಸುಗಳು ಒಂದಂಶದ ಕಾರ್ಯಕ್ರಮ ಇಟ್ಕೊಂಡು ಕನ್ನಡವನ್ನು ಕಾಪಾಡ್ಕೋಬೇಕು. ಅಂದರೆ ಕನ್ನಡದ ಕಾಲು ಹಿಡಿ, ಅದನ್ನು ಕಾಪಾಡು, ಇಷ್ಟೇ ಮಾಡಬೇಕು. ಇದೊಂದು ಸಂದೇಶವನ್ನು ಇಡೀ ನಾಡಿಗೆ ತಲುಪಿಸ್ಬೇಕು ಅಂತ ನನ್ನ ಆಸೆ ಇದೆ ಸರ್. ನಾನು ದ್ವಿಭಾಷೆ ಹೇಳಿಲ್ಲ, ದಿಶಾವಾರು. ಒಂದು ನಾಲ್ಕು ರಾಜ್ಯಗಳನ್ನು ಒಂದೊಂದು ಗುಂಪಾಗಿ ಮಾಡಬೇಕು ಅನ್ನೋ ಯೋಚನೆಯನ್ನು ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ನಾವು ಕನ್ನಡಿಗರು ಅನಾಥರಾಗ್ಬಿಡ್ತೀವಿ ನಿಜವಾಗಿಯೂ. ಅದಕ್ಕೆ ಇನ್ ಕೇಸ್ ಅದಾದರೆ ನಾವು ಕನ್ನಡಿಗರು ಏನು ಮಾಡಬೇಕು? ತಮಿಳರ ಜೊತೆಲಿ ಅರ್ಧ ಇರ್ತೀವಿ, ತೆಲುಗ್ರ ಜೊತೆಲಿ ಅರ್ಧ ಇರ್ತೀವಿ, ಮಲಯಾಳಿ ಜೊತೆಲಿ ಅರ್ಧ ಇರ್ತೀವಿ, ಮರಾಠಿಗರ ಜೊತೆಲಿ ಅರ್ಧ ಇರ್ತೀವಿ. ಅಲ್ಲಿ ನಮ್ಮ ಒಳಜಗಳು ಜಾಸ್ತಿ ಇರುತ್ತೆ. ನಮ್ಮ ಹಕ್ಕನ್ನು ಹೇಗೆ ಸ್ಥಾಪಿಸೋದು? ಅದು ಇವತ್ತು ಚರ್ಚೆಯಾಗಿ ಕನ್ನಡವನ್ನು ಕಾಪಾಡಿಕೊಳ್ಳುವ ಎಲ್ಲ ಹೋರಾಟಗಳಿಗೆ ನಾವು ಒಂದಾಗಬೇಕು. ನೀವು ಕೇಳಿದ್ರಲ್ಲ ಹಿಂದಿ ಹೇರಿಕೆ, ಅದೇನು ಇವತ್ತಿಂದ ಬಿಡುಗು? ಇವತ್ತಿಂದ ನಾನು 8ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾಗ ನಮ್ಮ ಮನೆ ಪಕ್ಕದಲ್ಲಿ ಒಂದು ಸ್ಕೂಲ್ ಇತ್ತು, ಉಚಿತ ಸ್ಕೂಲ್. ಅದರ ಹೆಸರು ಹಿಂದಿ ಸ್ಕೂಲ್. ಅಲ್ಲಿ ಓದಲಿ ಬಿಡಲಿ, ಬರೀಲಿ ಬಿಡಲಿ, ಪಾಸ್ ಮಾಡೋರು. ನಮ್ಮ ತರಗತಿಗಳಲ್ಲೂ ಹಿಂದಿ ಅಲ್ಲಿ ಓದ್ಬೋದು ಬಿಡ್ಬೋದು ಆ ರೀತಿ ಇತ್ತು. ನಾನು ಹಿಂದಿ ಸ್ಕೂಲ್ನ ಆಟಕ್ಕೆ ಇಟ್ಕೊಂಡಿದ್ದೆ, ಸ್ಕೂಲಲ್ಲಿ ಹಿಂದಿನ ಆಟಕ್ಕೊಂಡು ಲೆಕ್ಕಕ್ಕಿಲ್ಲ ಅನ್ನೋ ಥರ ಇಟ್ಕೊಂಡಿದ್ದೆ. ಇದು ನೆಹರು ಕಾಲದ ಆಲೋಚನೆ. ಆಗಲೇ ಅವರು ಹಿಂದಿಯನ್ನು ಇಲ್ಲಿ ಹೇರಬೇಕು ಅಂತ ಕರ್ನಾಟಕ ಮತ್ತು ಎಲ್ಲ ಕಡೆ ಇದನ್ನು ಪ್ರಸಾರ ಮಾಡಿದರು. ಅವ್ರಿಗೊಂದು ಆಸೆ ಇದೆ, ಇಡೀ ರಾಷ್ಟ್ರದಲ್ಲಿ ಹಿಂದಿ ರಾಷ್ಟ್ರಭಾಷೆ ಆಗಬೇಕು ಅನ್ನೋದು ಉತ್ತರ ಇಂಡಿಯಾದವರ ಆಸೆ. ನೋಡಿ, ದೆಲ್ಲಿಗೆ ಕನ್ನಡ ಬೇಕಾಗಿಲ್ಲ, ನಮಗೆ ಹಿಂದಿ ಬೇಕಾಗಿಲ್ಲ, ಆದರೆ ನಮಗೆ ದೆಲ್ಲಿ ಬೇಕು. ದೆಲ್ಲಿ ಬೇಕೇ ಬೇಕೇ, ಕನ್ನಡಕ್ಕೆ ದೆಲ್ಲಿ ಬೇಕು, ದೆಲ್ಲಿಗೆ ಕನ್ನಡ ಬೇಡ. ಈ ಜಿಜ್ಞಾಸೆಯಲ್ಲಿ ನಾವು ಒದ್ದಾಡ್ತಾ ಇದ್ದೀವಿ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಒಂದು ಘಟನೆ ನಡೀತು. ದಿವಾಕರ ಅಂತ ಒಬ್ಬ ಕಾಂಗ್ರೆಸ್ ಲೀಡರ್ ಅವರು ಹಿಂದಿ ಪ್ರಚಾರಕ್ಕೆ ಇಳಿದ್ಬಿಟ್ರು. ಅವರು ಹಿಂದಿ ಪ್ರಚಾರಕ್ಕೆ ಇಳಿದ ಕೂಡಲೇ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ದೊಡ್ಡ ಪ್ರತಿಭಟನೆ ಬಂತು. ಯಾಕೆ ಬಂತು ಅಂದರೆ, ಅಲ್ಲಿನ ಕನ್ನಡ ನುಡಿ ಪತ್ರಿಕೆಯ ಸಂಪಾದಕರು ಆನಾ ಕೃಷ್ಣರಾಯರಾಗಿದ್ದರು. ಅವರು ಬೆಂಕಿ ಥರ ಅದನ್ನು ಪ್ರತಿಭಟಿಸಿದ್ರು. ಆಗ ಬಿ ಎಂ ಶ್ರೀ ಅವರು, ಇಷ್ಟೊಂದು ಬೆಂಕಿ ಆಗಬೇಡಪ್ಪ, ನೀನು ದಿವಾಕರ್ ಅವರಿಗೆ ಕ್ಷಮೆ ಕೇಳು. ಅವರು ಕ್ಷಮೆ ಕೇಳೋದಲ್ಲ, ನಾನು ಈಗಲೇ ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಎಸೆದು ಆನಾ ಕೃಷ್ಣರಾಯರು ಹೊರಗಡೆ ಬಂದರು. ಅವ್ರ ಮಾತು ಹೇಳಿದ್ರು, ರೀ ಕನ್ನಡಕ್ಕಾಗಿ ಬೇಕಾದಷ್ಟು ಜನ ಇದ್ದಾರೆ, ಆನಾ ಕೃಷ್ಣನಿಗಿರೋದು ಕನ್ನಡ ಒಂದೇ, ನಾನು ಕನ್ನಡ ಜೊತೆಲೇ ಹೋರಾಡಬೇಕು ಅಂತ ಅವರು ಆ ಮಾತು ಹೇಳಿದ್ರು. ಅದರಿಂದ ಈ ಹಿಂದಿ ಹೇರುವ ಹುನ್ನಾರ ಇವತ್ತಿಂದಲ್ಲ, ಕಾಲದಿಂದ ಇದೆ. ಈಗ ಜಾಸ್ತಿ ಆಗ್ತಾ ಇದೆ. ನೀವು ಹಿಂದಿಯನ್ನು ಇಟ್ಕೊಂಡು ಕನ್ನಡವನ್ನು ಕಾಪಾಡ್ತೀರಾ, ಹಿಂದಿಯನ್ನು ಬಳಸದೆ ಕನ್ನಡವನ್ನು ಕಾಪಾಡ್ಕೋತೀರಾ? ಇದೆಲ್ಲ ಜಾಗೃತಿಯ ವಿಚಾರಗಳು. ಇದೆಲ್ಲ ಮುಂದೆ ನಾನು ಹೇಳಿದ್ನಲ್ಲ, ಒಂದಂಶ ಕಾರ್ಯಕ್ರಮ, ಕನ್ನಡ ಅನ್ನೋ ಒಂದಂಶವನ್ನು ಇಟ್ಕೊಂಡು ಅದರ ಪಕ್ಕದಲ್ಲಿ ಜನಪದವನ್ನು ಸೇರಿಸ್ಕೊಂಡು ಕನ್ನಡ ಜನಪದ ಲೀಲೆ ಏನಿದು, ಕನ್ನಡ ಜನಪದ ಲೀಲೆ, ತಾಯಿ ನಿನಗೆ ದಸರಾ ಹೂವಿನ ಮಾಲೆ ಅಂತ ಹೇಳ್ಬಿಟ್ಟು ಒಂದು ಸ್ಲೋಗನ್ ಹೊರಡಿಸಿ ನಾವು ಒಂದಂಶದ ಕಾರ್ಯಕ್ರಮವನ್ನು ಇಡೀ ರಾಜ್ಯದಲ್ಲಿ ಹಮ್ಮಿಕೋಬೇಕು.